ಇಲ್ಲ ಅವರಿಗೆ ನಾವು ನೋಡಿ ನಮ್ಮ ಭರವಸೆ ಏನಿದೆ ಅಂತಂದರೆ ಯಾರಿಗೆ ಯಾರು ಡಿಗ್ರಿ ಕಂಪ್ಲೀಟ್ ಆಗಿ 6 ತಿಂಗಳವರೆಗೆ ಅವರಿಗೆ ಯಾವುದೇ ಎಂಪ್ಲಾಯ್ಮೆಂಟ್ ಸಿಗಲಿಲ್ಲ ಅಂದರೆ ಅಥವಾ ಹೈಯರ್ ಎಜುಕೇಷನ್ ಹೋಗಿಲ್ಲ ಅಂತಂದರೆ ಅವರಿಗೆ ಎಂಟೈಟಲ್ಮೆಂಟ್ ಇದೆ ಅಂತ ಹೇಳಿದ್ದೀನಿ. ನೀವು ಕೇಳಿರೋ ಪ್ರಶ್ನೆ, ಒಂದು ನಿಮಿಷ ಅವ್ರ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ. ಒಂದು ವೇಳೆ ಮಧ್ಯದಲ್ಲಿ ಅವರಿಗೆ ಎಂಪ್ಲಾಯ್ಮೆಂಟ್ ಸಿಕ್ಕರೆ ದೇ ವಿಲ್ ಬಿ ಇಟ್ ವಿಲ್ ಬಿ ಸ್ಟಾಪ್ ಬಿಕಾಸ್ ಇಟ್ ಇಸ್ ಎ ಸೆಲ್ಫ್ ಡಿಕ್ಲರೇಷನ್. ಹಾಗಾಗಿ ಅವರು ಅವರಿಗೆ ಎಲ್ಲಾದರೂ ಎಂಪ್ಲಾಯ್ಮೆಂಟ್ ಸಿಕ್ಕರೆ ಅದು ಅಲ್ಲಿಂದ ಅದು ಯುವ ನಿಧಿ ಸ್ಟಾಪ್ ಆಗುತ್ತೆ. ಯಾಕಂದ್ರೆ ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಇರುತ್ತೆ, ಇದು ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಇರುತ್ತೆ ಆನ್ಲೈನ್. ಹಾಗಾಗಿ ಅವ್ರು ಒಂದು ವೇಳೆ ಇಫ್ ದೇ ಆರ್ ಗೆಟಿಂಗ್ ಎ ಜಾಬ್ ದೆನ್ ದ ಕ್ವಶನ್ ಡಸಂಟ್ ಅರೈಸ್. ಇಲ್ಲ ಸಿ ದೇರ್ ಆರ್ ವೇರಿಯಸ್ ವೇಸ್. ಈಗ ನಾವು ವಿ ಆರ್ ಆಲ್ಸೋ ಇದು ಸೆಲ್ಫ್ ಡಿಕ್ಲರೇಷನ್ ಒಂದು ಯಾಕೆ ಮಾಡಿದ್ದೀವಿ ಅಂತಂದರೆ ಫಾರ್ ದಿಸ್ ಪರ್ಪಸ್ ಓನ್ಲಿ. 100% ನಾವು ವೆರಿಫಿಕೇಷನನ್ನು ಫಿಸಿಕಲಿ ಮಾಡಲಿಕ್ಕೆ ಆಗದೇ ಇದ್ರೂ ಕೂಡ ನೀವು ಹೈಯರ್ ಎಜುಕೇಷನ್ಗೆ ಹೋದರೆ, ಇಫ್ ದಿ ಗೋ ಟು ಹೈಯರ್ ಎಜುಕೇಷನ್ ವಿ ಕ್ಯಾನ್ ಫೈಂಡ್ ಔಟ್ ಫ್ರಮ್ ಹೈಯರ್ ಎಜುಕೇಷನ್. ಅದು USIMS ಪೋರ್ಟಲ್ ಇದೆಯಲ್ಲ, ಆ ಪೋರ್ಟಲಲ್ಲಿ ವಿ ಕ್ಯಾನ್ ಫೈಂಡ್ ಔಟ್. ದ್ಯಾಟ್ ಈಸ್ ಒನ್. ಹಾಂ, ಆಮೇಲೆ ಐ ಟಿ ಜಿ ಎಸ್ ಟಿಯಲ್ಲೂ ಕೂಡ ವಿ ಕ್ಯಾನ್ ಫೈಂಡ್ ಔಟ್ ಇಫ್ ದೇ ಆರ್ ಎಂಪ್ಲಾಯ್. ESIPFದೂ ಕೂಡ ನಾವು ವಿ ಕ್ಯಾನ್ ಫೈಂಡ್ ಔಟ್, ಅದು ಸ್ಟಿಲ್ ಇಟ್ ಕ್ಯಾನ್ ಬಿ ಡನ್. ಇಂಟಿಗ್ರೇಷನ್ ಆಗಬೇಕಾಗಿದೆ. ESIPF ಅಲ್ಲೂ ಕೂಡ ಅದು ಇಂಟಿಗ್ರೇಷನ್ ಆಗಿರೋದ್ರಿಂದ ವಿಲ್ ಕಮ್ ಟು ನೋ. ದಟ್ ಈಸ್ ಟ್ರೂ. ಯು ಸಿ ದೀಸ್ ಆರ್ ದ ಚಾಲೆಂಜಸ್ ವಿಲ್ ಫೇಸ್. ಹಾಗಾಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಿರ್ತಕ್ಕಂತ ಉದ್ದೇಶನೇ ಫಾರ್ ದಿಸ್ ಪರ್ಪಸ್. ದಟ್ ಈಸ್ ಒನ್ ಆಫ್ ದ ವೇ, ಬಟ್ ಅದು 100% ಕ್ಲಾರಿಟಿ ಇರಲ್ಲ ತಾನೇ. ಇದು ಯಾವ ಯಾವ್ರಿಗೋಸ್ಕರ ಫಂಡ್ ರೀ, ಅವ್ರು ಬೇರೆ ಬೇರೆ ಅವರು ಅವ್ರ ಹೆಸರ ಮೇಲೆ ಜಮೀನು ಇರ್ಬೋದು, ಏನಾದ್ರು ಇರ್ಬೋದು, ದಟ್ ಈಸ್ ಡಿಫ್ರೆಂಟ್. ಸೊ ಐ ಥಿಂಕ್ ದಟ್ ಈಸ್ ಒನ್ ಆಫ್ ದ ವೇ. Definitely, you see, that benefit of doubt is there, but that's why random checking, that's why we are doing self, and also there will be random checking. 5% random checking will be there. Illa avrige now nodi namma bharavase enide antandre yarige yaru degree complete aagi 6 tingalu varige avrige yavade employment sigilla andre ಅಥವಾ ಹೈಯರ್ ಎಜುಕೇಷನ್ ಹೋಗಿಲ್ಲ ಅಂತಂದರೆ ಅವರಿಗೆ ಎಂಟೈಟಲ್ಮೆಂಟ್ ಇದೆ ಅಂತ ಹೇಳಿದ್ದೀನಿ. ನೀವು ಕೇಳಿರೋ ಪ್ರಶ್ನೆ, ಒಂದು ನಿಮಿಷ ಅವ್ರ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ. ಒಂದು ವೇಳೆ ಮಧ್ಯದಲ್ಲಿ ಅವರಿಗೆ ಎಂಪ್ಲಾಯ್ಮೆಂಟ್ ಸಿಕ್ಕರೆ ದೇ ವಿಲ್ ಬಿ ಇಟ್ ವಿಲ್ ಬಿ ಸ್ಟಾಪ್ ಬಿಕಾಸ್ ಇಟ್ ಇಸ್ ಎ ಸೆಲ್ಫ್ ಡಿಕ್ಲರೇಷನ್. ಹಾಗಾಗಿ ಅವರು ಅವರಿಗೆ ಎಲ್ಲಾದರೂ ಎಂಪ್ಲಾಯ್ಮೆಂಟ್ ಸಿಕ್ಕರೆ ಅದು ಅಲ್ಲಿಂದ ಅದು ಯುವ ನಿಧಿ ಸ್ಟಾಪ್ ಆಗುತ್ತೆ. ಯಾಕಂದ್ರೆ ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಇರುತ್ತೆ, ಇದು ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಇರುತ್ತೆ ಆನ್ಲೈನ್. ಹಾಗಾಗಿ ಅವ್ರು ಒಂದು ವೇಳೆ ಇಫ್ ದೇ ಆರ್ ಗೆಟಿಂಗ್ ಎ ಜಾಬ್ ದೆನ್ ದ ಕ್ವಶನ್ ಡಸಂಟ್ ಅರೈಸ್. ಇಲ್ಲ ಸಿ ದೇರ್ ಆರ್ ವೇರಿಯಸ್ ವೇಸ್. ಈಗ ನಾವು ವಿ ಆರ್ ಆಲ್ಸೋ ಇದು ಸೆಲ್ಫ್ ಡಿಕ್ಲರೇಷನ್ ಒಂದು ಯಾಕೆ ಮಾಡಿದ್ದೀವಿ ಅಂತಂದರೆ ಫಾರ್ ದಿಸ್ ಪರ್ಪಸ್ ಓನ್ಲಿ. 100% ನಾವು ವೆರಿಫಿಕೇಷನನ್ನು ಫಿಸಿಕಲಿ ಮಾಡಲಿಕ್ಕೆ ಆಗದೇ ಇದ್ರೂ ಕೂಡ ನೀವು ಹೈಯರ್ ಎಜುಕೇಷನ್ಗೆ ಹೋದರೆ, ಇಫ್ ದಿ ಗೋ ಟು ಹೈಯರ್ ಎಜುಕೇಷನ್ ವಿ ಕ್ಯಾನ್ ಫೈಂಡ್ ಔಟ್ ಫ್ರಮ್ ಹೈಯರ್ ಎಜುಕೇಷನ್. ಅದು USIMS ಪೋರ್ಟಲ್ ಇದೆಯಲ್ಲ, ಆ ಪೋರ್ಟಲಲ್ಲಿ ವಿ ಕ್ಯಾನ್ ಫೈಂಡ್ ಔಟ್. ದ್ಯಾಟ್ ಈಸ್ ಒನ್. ಹಾಂ, ಆಮೇಲೆ ಐ ಟಿ ಜಿ ಎಸ್ ಟಿ ಐ ಟಿ ಜಿ ಎಸ್ ಟಿಯಲ್ಲೂ ಕೂಡ ವಿ ಕ್ಯಾನ್ ಫೈಂಡ್ ಔಟ್ ಇಫ್ ದೇ ಆರ್ ಎಂಪ್ಲಾಯ್. ESIPFದೂ ಕೂಡ ನಾವು ವಿ ಕ್ಯಾನ್ ಫೈಂಡ್ ಔಟ್, ಅದು ಸ್ಟಿಲ್ ಇಟ್ ಕ್ಯಾನ್ ಬಿ ಡನ್. ಇಂಟಿಗ್ರೇಷನ್ ಆಗಬೇಕಾಗಿದೆ. ESIPF ಅಲ್ಲೂ ಕೂಡ ಅದು ಇಂಟಿಗ್ರೇಷನ್ ಆಗಿರೋದ್ರಿಂದ ವಿಲ್ ಕಮ್ ಟು ನೋ.
ದಟ್ ಈಸ್ ಟ್ರೂ. ಯು ಸಿ, ದೀಸ್ ಆರ್ ದ ಚಾಲೆಂಜಸ್ ವಿಲ್ ಫೇಸ್. ಹಾಗಾಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಿರ್ತಕ್ಕಂಥ ಉದ್ದೇಶನೇ ಫಾರ್ ದಿಸ್ ಪರ್ಪಸ್. ದಟ್ ಈಸ್ ಒನ್ ಆಫ್ ದ ವೇ, ಬಟ್ ಅದು 100% ಕ್ಲಾರಿಟಿ ಇರಲ್ಲ ತಾನೇ. ಇದು ಯಾವ ಯಾವ್ರಿಗೋಸ್ಕರ ಫಂಡ್ ರೀ, ಅವ್ರು ಬೇರೆ ಬೇರೆ ಅವರು ಅವ್ರ ಹೆಸರ ಮೇಲೆ ಜಮೀನು ಇರ್ಬೋದು, ಏನಾದರೂ ಇರ್ಬೋದು, ದಟ್ ಈಸ್ ಡಿಫ್ರೆಂಟ್. ಸೊ ಐ ಥಿಂಕ್ ದಟ್ ಈಸ್ ಒನ್ ಆಫ್ ದ ವೇ. Definitely, you see, that benefit of doubt is there, but that's why random checking, that's why we are doing self, and also there will be random checking, 5% random checking will be there. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.